ಹಾಯ್ ಎಲ್ರಿಗೂ ನಮಸ್ಕಾರ, ಇನ್ನೊಂದು ವಿಡಿಯೋಗೆ ಸುಸ್ವಾಗತ. ಫ್ರೆಂಡ್ಸ್, ನೀವೇನು ಇವಾಗ ಗೇಮ್ ಪ್ಲೇ ನೋಡಿದ್ರಿ, ಆ ಗೇಮ್ ಪ್ಲೇನಲ್ಲಿ ಸಾಂಗ್ ಹಾಕಿದ್ನಲ್ಲ ಫ್ರೆಂಡ್ಸ್, ಕರುನಾಡೆ ಕೈ ಚಾಚಿದೆ ನೋಡಿ ಅಂತ ಒಂದು ಸಾಂಗ್ ಪ್ಲೇ ಆಗ್ತಿತ್ತಲ್ಲ ಫ್ರೆಂಡ್ಸ್, ಆ ರೀತಿ ನಮ್ಮ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ ಒಳಗೆ ಸಾಂಗ್ನ ಆ್ಯಡ್ ಮಾಡೋದು ಹೇಗೆ, ಅದು ಡಿಫಾಲ್ಟಾಗಿ ನಮ್ಮ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ ಅವರು ಆಪ್ಷನ್ ಕೊಟ್ಟಿರೋದು, ಅದನ್ನ ನಾವು ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಸಾಂಗ್ನ ನಾವು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ಗೆ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್, ಅದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳೋಣ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಿ, ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ನಿಮಗೆ ಯಾರ್ಯಾರಿಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅಥವಾ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ಗೆ ಇದೆ, ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಮೆಸೇಜ್ ಮಾಡಿ ಕೇಳ್ಬೋದು, ನಾವು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವಾಗ ನಾವು ಸಾಂಗ್ ಆ್ಯಡ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನೋಡೋಣ. ಫ್ರೆಂಡ್ಸ್, ನೀವು ಸಾಂಗ್ನ ಆ್ಯಡ್ ಮಾಡಬೇಕು ಅಂತಂದರೆ ನೀವು ಮೊದಲೇ ಸಾಂಗ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ಬೇಕು ಫ್ರೆಂಡ್ಸ್. ಇವಾಗ ನಾನು ವಿಡ್ಮೆಟಲ್ಲಿ ಸಾಂಗ್ನ ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಆ್ಯಡ್ ಮಾಡೋದು ಹೇಗೆ ಅಂದರೆ ಫ್ರೆಂಡ್ಸ್, ಇವಾಗ ನಾವು ಸಿಂಪಲಾಗಿ ಆ್ಯಡ್ ಮಾಡ್ಬೋದು ಫ್ರೆಂಡ್ಸ್. ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ ಫ್ರೆಂಡ್ಸ್ ಸಾಂಗ್ಸ್ನ. ನಿಮಗೆ ವಿಡ್ಮೆಟಲ್ಲಿ ಡೌನ್ಲೋಡ್ ಮಾಡೋಕ್ಕೆ ಸಿಗುತ್ತೆ, ವಿಡ್ಮೆಟ್ ಡೌನ್ಲೋಡ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ವಿಡ್ಮೆಟ್ ಯಾವ ರೀತಿ ಡೌನ್ಲೋಡ್ ಮಾಡೋದನ್ನು ಅದರಾಗಿ ಚಿಕ್ಕದಾಗಿ ನಾನು ಒಂದು ವಿಡಿಯೋ ಮಾಡಿ ತಿಳಿಸ್ತೀನಿ ಫ್ರೆಂಡ್ಸ್ ನಿಮಗೆ. ಇವಾಗ ಫ್ರೆಂಡ್ಸ್, ನಾವು ಸಾಂಗ್ನ ಆ್ಯಡ್ ಮಾಡಬೇಕು ಅಂತಂದರೆ ನಾವು ಫಸ್ಟ್ ಗ್ಯಾರೇಜ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಇಲ್ಲಿ ಲೆಫ್ಟ್ ಸೈಡಲ್ಲಿ ಮ್ಯಾನೇಜ್ಮೆಂಟ್ ಅಂತ ಇದೆ, ಇಲ್ಲಿ ಗ್ಯಾರೇಜ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಅಲ್ಲಿ ಗ್ಯಾರೇಜ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೀವು ಗ್ಯಾರೇಜ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ ಫ್ರೆಂಡ್ಸ್, ನಿಮಗೆ ಈ ರೀತಿ ಮೇಲೆ ಸ್ವಲ್ಪ ಆಪ್ಷನ್ಸ್ ಎಲ್ಲ ಬರ್ತವೆ ಫ್ರೆಂಡ್ಸ್. ನೀವೇನಾದರೂ ಸ್ವಲ್ಪ ಹೊಸದಾಗಿ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ ಆಡ್ತಿದ್ರೆ ನಿಮಗೆ ಈ ಆಪ್ಷನ್ಸ್ ಬಗ್ಗೆ ಗೊತ್ತಿರಲ್ಲ, ಈ ಆಪ್ಷನ್ಸ್ ಎಲ್ಲ ಏನಂದರೆ ಲಿವರಿ ಮತ್ತು ಆರನ್ಸ್ ಚೇಂಜು ಮತ್ತು ಮಾಡಿಫೈ ಮಾಡೋವಂಥ ಆಪ್ಷನ್ಸ್ ಆಗಿರ್ತವೆ ಫ್ರೆಂಡ್ಸ್. ಇಲ್ಲೇ ನಮಗೆ ಸಾಂಗ್ ಆ್ಯಡ್ ಮಾಡೋ ಆಪ್ಷನ್ ಸಿಗುತ್ತೆ ಫ್ರೆಂಡ್ಸ್. ಲಾಸ್ಟಲ್ಲಿ ಮ್ಯೂಸಿಕ್ ಸಿಂಬಲ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ ಫ್ರೆಂಡ್ಸ್, ನಿಮಗೆ ಸಾಂಗ್ ಆ್ಯಡ್ ಮಾಡೋ ಆಪ್ಷನ್ ಸಿಗುತ್ತೆ. ಇಲ್ಲಿ ರೇಡಿಯೋ ಮ್ಯೂಸಿಕ್ ಅಂತ ಎರಡು ಸಿಗ್ತವೆ ಫ್ರೆಂಡ್ಸ್ ನಿಮಗೆ, ರೇಡಿಯೋ ಬಿಟ್ಬಿಡಿ ಫ್ರೆಂಡ್ಸ್, ಅದು ಸ್ವಲ್ಪ ಕಿರಿಕಿರಿವಾಗುತ್ತೆ. ಹಾಗಾಗಿ ಇಲ್ಲಿ ಪಕ್ಕದಲ್ಲಿ ಮ್ಯೂಸಿಕ್ ಅಂತಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ಮ್ಯೂಸಿಕ್ ಅಂತಂದರೆ ನಾವು ಸಾಂಗ್ ಆ್ಯಡ್ ಮಾಡೋ ಆಪ್ಷನ್ಸ್ ಇದೆ ಫ್ರೆಂಡ್ಸ್. ಇಲ್ಲಿ ನಾವು ಫಸ್ಟ್ ಪ್ಲೇಲಿಸ್ಟ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನಾವು ಫಸ್ಟ್ ಒಂದು ಪ್ಲೇಲಿಸ್ಟ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ, ಆ ಪ್ಲೇಲಿಸ್ಟ್ ಒಳಗೆ ನಾವು ಸಾಂಗ್ ಆ್ಯಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಹಾಗಾಗಿ ಇವಾಗ ಬನ್ನಿ ಫ್ರೆಂಡ್ಸ್, ನಾವು ಒಂದು ಪ್ಲೇಲಿಸ್ಟ್ನ ಕ್ರಿಯೇಟ್ ಮಾಡ್ಕೊಂಬಿಡೋಣ. ಇಲ್ಲಿ ಕೆಳಗಡೆ ಆ್ಯಡ್ ಪ್ಲೇಲಿಸ್ಟ್ ಅಂತಿದೆಯಲ್ಲ ಫ್ರೆಂಡ್ಸ್, ಅಲ್ಲಿ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ ಫ್ರೆಂಡ್ಸ್. ಈ ರೀತಿ ಬಂದಮೇಲೆ ನೀವು ಪ್ಲೇಲಿಸ್ಟ್ಗೆ ನೇಮ್ನ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನೀವು ಎಂಟರ್ ದ ಪ್ಲೇಲಿಸ್ಟ್ ನೇಮ್ ಅಂತ ಕ್ಲಿಕ್ ಮಾಡಿ, ಅಲ್ಲಿ ನೀವು ನಿಮಗೆ ಇಷ್ಟ ಬಂದಿದ್ದ ನೇಮ್ನ ಹಾಕಿ ಫ್ರೆಂಡ್ಸ್. ನಾನಿಲ್ಲಿ ಮೈ ಮ್ಯೂಸಿಕ್ ಅಂತ ಹಾಕ್ತಿದ್ದೀನಿ. ನಿಮ್ಮ ಇಷ್ಟ ಬಂದ ನೇಮ್ನ ಹಾಕಿ ಅಲ್ಲಿ ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟಮೇಲೆ ನಿಮಗೆ ಆರಾಮಾಗಿ ನಿಮ್ಮ ಪ್ಲೇಲಿಸ್ಟ್ ಕ್ರಿಯೇಟ್ ಆಗುತ್ತೆ. ಅಲ್ಲಿ ಆ್ಯಡ್ ಅಂತ ಕೊಡಿ ಫ್ರೆಂಡ್ಸ್. ನಿಮ್ಮ ಪ್ಲೇಲಿಸ್ಟ್ ಕ್ರಿಯೇಟ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಆ್ಯಡ್ ಅಂತ ಕೊಟ್ಟರೆ ನಿಮ್ಮ ಪ್ಲೇಲಿಸ್ಟ್ ಕ್ರಿಯೇಟ್ ಆಗುತ್ತೆ. ಇವಾಗ ಆ್ಯಡ್ ಅಂತ ಕೊಟ್ಟೆ, ಇವಾಗ ಪ್ಲೇಲಿಸ್ಟ್ ಕ್ರಿಯೇಟ್ ಆಯಿತು. ಇವಾಗ ನಮ್ಮ ಪ್ಲೇಲಿಸ್ಟ್ ಒಳಗೆ ನಾವು ಸಾಂಗ್ನ ಆ್ಯಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನಮ್ಮ ಪ್ಲೇಲಿಸ್ಟ್ ಒಳಗೆ ನಾವು ಸಾಂಗ್ ಆ್ಯಡ್ ಮಾಡಬೇಕು ಅಂತಂದರೆ ಫ್ರೆಂಡ್ಸ್, ಇಲ್ಲಿ ನಿಮಗೆ ಸಿಂಪ್ಲಿ ಆ್ಯಡ್ ಟ್ರ್ಯಾಕ್ ಅಂತ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್ ಕೆಳಗಡೆ. ನೀವು ಇನ್ನೊಂದು ಪ್ಲೇಲಿಸ್ಟ್ನ ಕೂಡ ಕ್ರಿಯೇಟ್ ಮಾಡ್ಕೋಬೋದು, ಒಂದು ಸ್ವಲ್ಪ ಕ್ರಿಯೇಟ್ ಮಾಡ್ಕೋಬೋದು ಫ್ರೆಂಡ್ಸ್. ಒಂದು ಲಿಮಿಟೆಡಾಗಿ ಪ್ಲೇಲಿಸ್ಟ್ನೆಲ್ಲ ಕ್ರಿಯೇಟ್ ಮಾಡ್ಕೋಬೋದು ಫ್ರೆಂಡ್ಸ್, ಒಂದು 15. ಆಮೇಲೆ ಎಷ್ಟಾದರೂ ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡ್ಕೋಬೋದು ಫ್ರೆಂಡ್ಸ್ ನಾವು. ಆಮೇಲೆ ಇವಾಗ ಸಾಂಗ್ ಆ್ಯಡ್ ಮಾಡೋದು ಹೇಗೆ ಅಂದರೆ, ಇಲ್ಲಿ ಆ್ಯಡ್ ಟ್ರ್ಯಾಕ್ ಅಂತಿದೆ ನೋಡಿ ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಆ್ಯಡ್ ಟ್ರ್ಯಾಕ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಫೈಲ್ ಮ್ಯಾನೇಜರ್ ಓಪನ್ ಆಗುತ್ತೆ ಫ್ರೆಂಡ್ಸ್. ನಿಮ್ಮದು ಫೈಲ್ ಮ್ಯಾನೇಜರ್ ಅಂತ ಕ್ಲಿಕ್ ಮಾಡಿ, ಇಲ್ಲಿ ನಿಮಗೆ ಡೌನ್ಲೋಡಲ್ಲಿ ಸೇವ್ ಆಗಿದ್ದರೆ ನೀವು ಡೌನ್ಲೋಡ್ ಮಾಡಿದರೆ ಡೌನ್ಲೋಡಲ್ಲಿ ಸೇವ್ ಆಗಿರುತ್ತೆ. ವಿಡ್ಮೆಟಿಂದ ಏನಾದರೂ ಡೌನ್ಲೋಡ್ ಮಾಡಿದರೆ ನೀವು ಮೇನ್ ಸ್ಟೋರೇಜ್ಗೆ ಹೋಗಿ ಅಲ್ಲಿ ವಿಡ್ಮೆಟ್ ಫೋಲ್ಡ್ರನ್ನ ಹುಡುಕಿ ಅದರೊಳಗೆ ಡೌನ್ಲೋಡ್ ಫೋಲ್ಡ್ರಲ್ಲಾಗೆ ನಾವು ಹುಡುಕ್ಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನಾನೇನು ಡೌನ್ಲೋಡ್ ಫೋಲ್ಡ್ರಲ್ಲಿ ಇಲ್ಲ ನನ್ನ ಸಾಂಗ್ಸು, ಹಾಗಾಗಿ ನಾನು ಇವಾಗ ವಿಡ್ಮೆಟ್ ಫೋಲ್ಡ್ರಿಗೆ ಹೋಗ್ಬೇಕಾಗುತ್ತೆ ಫ್ರೆಂಡ್ಸ್. ನಾನು ವಿಡ್ಮೆಟಲ್ಲಿ ಡೌನ್ಲೋಡ್ ಮಾಡಿದ್ದು, ಹಾಗಾಗಿ ನಾನು ಇವಾಗ ಮೇನ್ ಸ್ಟೋರೇಜ್ ಅಂತಿದೆ ನೋಡಿ ಫ್ರೆಂಡ್ಸ್, ಮೇಲ್ಗಡೆ ಓಮ್ ಕೆಳಗಡೆ ಮೇನ್ ಸ್ಟೋರೇಜ್ ಅಂತ ಅಲ್ಲಿ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಅಲ್ಲಿ ಕ್ಲಿಕ್ ಮಾಡಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಸ್ಕ್ರೋಲ್ ಡೌನ್ ಮಾಡಿ ಸ್ಕ್ರೋಲ್ ಡೌನ್ ಮಾಡಿ ಅಲ್ಲಿ ವಿಡ್ಮೆಟ್ ಅಂತ ಒಂದು ಫೋಲ್ಡರ್ ಇರುತ್ತೆ ಫ್ರೆಂಡ್ಸ್. ನಾನು ವಿಡ್ಮೆಟಲ್ಲಿ ಡೌನ್ಲೋಡ್ ಮಾಡ್ಕೊಂಡಿರೋದು ಸಾಂಗ್ಸ್ನ.
ಹಾಗಾಗಿ ವಿಡ್ಮ್ಯಾಟ್ ಅಲ್ಲಿ ಸೇವ್ ಆಗಿರ್ತವೆ. ಹಾಗಾಗಿ ವಿಡ್ಮ್ಯಾಟ್ ಅಂತ ಒಂದು ಫೋಲ್ಡರ್ ಇರುತ್ತೆ ಫ್ರೆಂಡ್ಸ್, ಅಲ್ಲಿ ಕ್ಲಿಕ್ ಮಾಡ್ಬೇಕಾಗುತ್ತೆ ಫ್ರೆಂಡ್ಸ್. ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಡೌನ್ಲೋಡ್ ಅಂತ ಒಂದು ಫೋಲ್ಡರ್ ಸಿಗುತ್ತೆ ಫ್ರೆಂಡ್ಸ್ ನಿಮಗೆ. ಅಲ್ಲಿ ಮೂರು ಫೋಲ್ಡರ್ಗಳು ಸಿಗ್ತವೆ, ಅದರಲ್ಲಿ ನಾವು ಡೌನ್ಲೋಡ್ ಫೋಲ್ಡರ್ನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ ಫ್ರೆಂಡ್ಸ್. ನಾನು ಡೌನ್ಲೋಡ್ ಮಾಡಿರೋದ್ರಿಂದ ಆಟೋಮೆಟಿಕಲಿ ಡೌನ್ಲೋಡ್ ಫೋಲ್ಡರ್ ಇರ್ತವೆ. ಹಾಗೆ ಡೌನ್ಲೋಡ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ವಲ್ಪ ಸಾಂಗ್ಸ್ ಎಲ್ಲ ಬಸ್ ಸಿಗ್ತಿದ್ದೀವಿ ನೋಡಿ ಫ್ರೆಂಡ್ಸ್. ನಮಗೆ ನಾವಿಲ್ಲಿ ಸಾಂಗ್ಸ್ನ ಆ್ಯಡ್ ಮಾಡ್ಬೇಕಾಗುತ್ತೆ ಫ್ರೆಂಡ್ಸ್. ನೀವು ಯಾವ್ಯಾವ ಸಾಂಗ್ನ ಡೌನ್ಲೋಡ್ ಮಾಡಿರ್ತೀರಿ ಇಲ್ಲೇ ಇರ್ತವೆ ಫ್ರೆಂಡ್ಸ್. ನಿಮಗೆ ನಾವು ವಿಡ್ಮೆಟಲ್ ಡೌನ್ಲೋಡ್ ಮಾಡಿದರೆ ಇಲ್ಲೇ ಇರ್ತವೆ, ಡೌನ್ಲೋಡ್ ಫೋಲ್ಡರ್ಸ್ ಇದ್ದರೆ ಡೌನ್ಲೋಡ್ ಫೋಲ್ಡರಲ್ಲಿ ಇರ್ತವೆ. ನಾನಿವಾಗ ಒಂದು ಸಾಂಗ್ನ ಆ್ಯಡ್ ಮಾಡ್ತೀನಿ, ರಾಹುಲ್ ಡಿಟೋ ಗುಡ್ ವೈಬ್ಸ್ ಸಾಂಗ್ ಆ್ಯಡ್ ಮಾಡಿದ್ದೀನಿ. ಅದ್ರ ಮೇಲೆ ನೀವು ಯಾವ ಸಾಂಗ್ ಆ್ಯಡ್ ಮಾಡ್ಬೇಕು ಅಂತಿದ್ರೆ ಅದ್ರ ಮೇಲೆ ಸಿಂಪ್ಲಿ ಕ್ಲಿಕ್ ಮಾಡಿದ್ರೆ ಆಯಿತು, ನಿಮ್ಮ ಸಾಂಗ್ ಆ್ಯಡ್ ಆಗುತ್ತೆ ಫ್ರೆಂಡ್ಸ್. ಇವಾಗ ಬನ್ನಿ ಇನ್ನೊಮ್ಮೆ ನಾವು ಇನ್ನೊಂದು ಸಾಂಗ್ ಆ್ಯಡ್ ಮಾಡೋಣ. ಇವಾಗ ಮತ್ತೆ ಆ್ಯಡ್ ಟ್ರ್ಯಾಕ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಅದೇ ಸೇಮ್ ಫೈಲ್ ಮ್ಯಾನೇಜರ್, ಆಮೇಲೆ ಮೇನ್ ಸ್ಟೋರೇಜ್. ಮೇನ್ ಸ್ಟೋರೇಜ್ ಆದಮೇಲೆ ಇಲ್ಲಿ ವಿಡ್ಮೇಟ್ ಅನ್ನೋ ಫೋಲ್ಡರ್ನ ಹುಡುಕ್ಬೇಕಾಗುತ್ತೆ. ನೀವೇನಾದ್ರೂ ಡೌನ್ಲೋಡ್ ಇಲ್ಲದಿದ್ದರೆ ಡೌನ್ಲೋಡ್ ಅಲ್ಲಿರ್ತವೆ. ಇಲ್ಲಿ ವಿಡ್ಮೆಟ್ ಅನ್ನೋ ಫೋಲ್ಡರ್ನ ಹುಡುಕಿ ಆಮೇಲೆ ಡೌನ್ಲೋಡ್ ಅನ್ನೋ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಮ್ಮ ಸಾಂಗ್ನ ಆ್ಯಡ್ ಮಾಡಬೇಕಾಗುತ್ತೆ. ನಮಗೆ ಇವಾಗ ಈ ಚಾನ್ಸಲ್ಲಿ ನಾನು ಸಾಂಗ್ನ ಆ್ಯಡ್ ಮಾಡ್ತೀನಿ ಅಂದರೆ ರನ್ನ ಫಿಲಮ್ ಎಂದು ತಿತ್ತಲಿ ತಿತ್ತಲಿ ಸಾಂಗ್ನ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್. ನೋಡ್ಬೋದು ಇಲ್ಲಿ ಫಸ್ಟ್ನಿಂದ ಮೂರನೇದಿದೆ. ಇಲ್ಲಿ ನೀವು ಫೇವ್ರೇಟ್ ಮಾಡ್ಕೊಂಡ್ರೆ ನಿಮಗೆ ಫಸ್ಟಲ್ಲೇ ಸೇವ್ ಆಗಿರ್ತದೆ ಫ್ರೆಂಡ್ಸ್. ನೀವು ಮೇಲ್ಗಡೆ ಫೇವ್ರೇಟ್ ಅಂತಿದೆಯಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಫೇವ್ರೇಟ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಫೋಲ್ಡರ್ ಅಲ್ಲೇ ಸಿಗುತ್ತೆ ಫ್ರೆಂಡ್ಸ್ ನಿಮಗೆ ಆರಾಮಾಗಿ. ಇವಾಗ ಈ ಸಾಂಗ್ ಆ್ಯಡ್ ಮಾಡಿದ್ದೀನಿ, ಇಲ್ಲಿ ಫೈಲ್ ಮ್ಯಾನೇಜರ್ ಅಂತ ಕ್ಲಿಕ್ ಮಾಡಿ. ಇವಾಗ ಕೆಳಗಡೆ ನಿಮಗೆ ಫೇವ್ರೇಟ್ಸಲ್ಲೇ ತೋರಿಸ್ತಿದೆ ನೋಡಿ ಫ್ರೆಂಡ್ಸ್, ಅಲ್ಲಿ ಡೌನ್ಲೋಡ್ ಅಂತ. ಅಲ್ಲಿ ನೀವು ವಿಡ್ಮೆಟಲ್ಲಿ ಡೌನ್ಲೋಡ್ ಅಲ್ಲಿ ಇದ್ರಲ್ಲ ಅಲ್ಲಿ ಮೇಲೆ ಫೇವ್ರೇಟ್ ಅಂತ ಇತ್ತಲ್ಲ ಸ್ಟಾರ್ ಬಟನ್, ಅಲ್ಲಿ ಕ್ಲಿಕ್ ಮಾಡಿದರೆ ನಿಮ್ಗೆ ಇಲ್ಲೇ ತೋರಿಸ್ಬಿಡುತ್ತೆ ಫ್ರೆಂಡ್ಸ್ ಡೌನ್ಲೋಡ್ ಅಂತ. ಅಲ್ಲಿ ಸಿಂಪ್ಲಿ ಕ್ಲಿಕ್ ಮಾಡಿದರೆ ನಮ್ಮ ಸಾಂಗ್ಸ್ ಎಲ್ಲ ವಾಪಸ್ ಅಲ್ಲಿಗೆ, ಮತ್ತೆ ಫೈಲ್ ಮ್ಯಾನೇಜರು ಮೇನ್ ಸ್ಟೋರೇಜ್ ಹೋಗಿ ವಿಡ್ಮೆಟ್ ಹೋಗಿ ಡೌನ್ಲೋಡ್ ಹೋಗಿ ಅದೆಲ್ಲ ಸುಮ್ಮನೆ ರಿಸ್ಕ್ ಇರಲ್ಲ. ಇಲ್ಲಿ ಸಿಂಪ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ಫೋಲ್ಡ್ರ್ ಓಪನ್ ಆಗಿಬಿಡುತ್ತೆ ಫ್ರೆಂಡ್ಸ್. ನೋಡ್ಬೋದು ನಾನಿವಾಗ ಕರುನಾಡೆ ಕೈ ಚಚ್ಚಿದೆ ನೋಡಿ, ಅಂದರೆ ಫಸ್ಟಿಗೆ ಬಂದಿತ್ತಲ್ಲ ಫ್ರೆಂಡ್ಸ್ ಈ ಗೇಮ್ ಪ್ಲೇನ ಫಸ್ಟಿಗೆ, ಆ ಸಾಂಗ್ನ ನಾನು ಇವಾಗ ಆ್ಯಡ್ ಮಾಡಿದ್ದೀನಿ. ಇವಾಗ ಫ್ರೆಂಡ್ಸ್ ನಾನು ಒಂದು ಪ್ಲೇಲಿಸ್ಟ್ನ ಕ್ರಿಯೇಟ್ ಮಾಡಿ ತೋರಿಸಿದೆ, ಮೈ ಮ್ಯೂಸಿಕ್ ಅಂತ ಕ್ರಿಯೇಟ್ ಮಾಡಿ ತೋರಿಸಿದೆ ಫ್ರೆಂಡ್ಸ್ ನಿಮಗೆ. ರಾಹುಲ್ ಡಿಟೋ ಗುಡ್ ವೈಬ್ಸ್ ಸಾಂಗ್, ರನ್ನ ಫಿಲಮ್ ಇಂದ ಒಂದು ಸಾಂಗ್, ಕರ್ನಾಟಕ ಕೈ ಚಚ್ಚಿದ್ರೆ ನೋಡಿ ಇನ್ನೊಂದು ಸಾಂಗ್. ಇವಾಗ ನಾನು ಇನ್ನೊಂದು ಪ್ಲೇಲಿಸ್ಟ್ನ ಕ್ರಿಯೇಟ್ ಮಾಡ್ತೀನಿ ಫ್ರೆಂಡ್ಸ್. ನಿಮಗೆ ಬೇಕಾದಷ್ಟು ಪ್ಲೇಲಿಸ್ಟ್ನ ಕ್ರಿಯೇಟ್ ಮಾಡ್ಕೋಬೋದು ಫ್ರೆಂಡ್ಸ್. ನಾನು ಇವಾಗ ಓಲ್ಡ್ ಸಾಂಗ್ಸ್ ಅಂತ ಇನ್ನೊಂದು ಪ್ಲೇಲಿಸ್ಟ್ನ ಕ್ರಿಯೇಟ್ ಮಾಡ್ತೀನಿ. ನಿಮ್ಮ ಹತ್ರ ಡಿಫ್ರೆಂಟ್ ಡಿಫ್ರೆಂಟ್ ಸಾಂಗ್ಸ್ ಇರ್ತವೆ, ನೀವು ಡಿಫ್ರೆಂಟ್ ಡಿಫ್ರೆಂಟ್ ಪ್ಲೇಲಿಸ್ಟ್ನ ಕ್ರಿಯೇಟ್ ಮಾಡ್ಕೋಬೋದು. ಇವಾಗ ಈ ಪ್ಲೇಲಿಸ್ಟ್ಗೆ ಸಾಂಗ್ನ ಆ್ಯಡ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ಈ ಪ್ಲೇಲಿಸ್ಟ್ಗೆ ಒಂದು ಹಳೆ ಸಾಂಗ್ನ ಯಾವುದಾದ್ರೂ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ನೋಡ್ಬೋದು ಇಲ್ಲೊಂದು ಓಲ್ಡ್ ಸಾಂಗ್ ಇದೆ, ಅದನ್ನು ನಾನು ಈ ಪ್ಲೇಲಿಸ್ಟ್ಗೆ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ನಿಮಗೆ ಈ ಪ್ಲೇಲಿಸ್ಟ್ನ ಆಕ್ಟಿವೇಟ್ ಮಾಡ್ಬೇಕಂದ್ರೆ ಕೆಳಗಡೆ ಓಲ್ಡ್ ಸಾಂಗ್ಸ್ ಅಂತಿದೆಯಲ್ಲ ಅಲ್ಲಿ ಸೆಟ್ ಆ್ಯಕ್ಟಿವ್ ಪ್ಲೇಲಿಸ್ಟ್ ಅಂತಿದೆಯಲ್ಲ ಫ್ರೆಂಡ್ಸ್, ಅಲ್ಲಿ ಕ್ಲಿಕ್ ಮಾಡಿ ನೀವು ಬೇಕಾದ್ರೆ ಪ್ಲೇಲಿಸ್ಟ್ನ ಆಕ್ಟಿವೇಟ್ ಮಾಡ್ಕೋಬೋದು ಫ್ರೆಂಡ್ಸ್. ನೋಡ್ಬೋದು ಎರಡು ಪ್ಲೇಲಿಸ್ಟ್ನಲ್ಲೂ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಸಾಂಗ್ಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ. ನೀವು ಬೇಕಾದರೆ ನಿಮಗೆ ಯಾವ ಪ್ಲೇಲಿಸ್ಟ್ನ ಸೆಟ್ ಆ್ಯಕ್ಟಿವ್ ಪ್ಲೇಲಿಸ್ಟ್ ಅಂತ ಕ್ಲಿಕ್ ಮಾಡಿಕೊಂಡು ನೀವು ಪ್ಲೇಲಿಸ್ಟ್ನ ಆ್ಯಕ್ಟಿವ್ ಮಾಡ್ಕೋಬೋದು ಫ್ರೆಂಡ್ಸ್. ಅಂದರೆ ನೀವು ಆ ಪ್ಲೇಲಿಸ್ಟ್ನ ಆ್ಯಕ್ಟಿವ್ ಮಾಡ್ಕೊಂಡ್ರೆ ನೀವು ಓಲ್ಡ್ ಸಾಂಗ್ಸ್ ಅಂದರೆ ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡಿದರೆ ನಿಮಗೆ ಓಲ್ಡ್ ಸಾಂಗ್ಸ್ ಮಾತ್ರ ಬರ್ತಿರ್ತವೆ ಫ್ರೆಂಡ್ಸ್. ಆಮೇಲೆ ನೀವು ನ್ಯೂ ಸಾಂಗ್ಸ್ ಅಂತ ಇನ್ನೊಂದು ಪ್ಲೇಲಿಸ್ಟ್ನ ಕ್ರಿಯೇಟ್ ಮಾಡ್ಕೊಂಡಿದ್ರೆ ನಿಮಗೆ ಹೊಸ ಸಾಂಗ್ಸ್ ಮಾತ್ರ ಬರ್ತವೆ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್, ಆರಾಮಾಗಿ ನಾವು ಸಾಂಗ್ನ ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್. ಅದಕ್ಕೆ ನೀವು ಮೊದಲೇ ನೀವು ಸಾಂಗ್ಸ್ನ ಡೌನ್ಲೋಡ್ ಮಾಡಿಟ್ಕೊಂಡಿರ್ಬೇಕಾಗುತ್ತೆ ಫ್ರೆಂಡ್ಸ್. ನೀವೆಲ್ಲಾದರೂ ಡೌನ್ಲೋಡ್ ಮಾಡ್ಕೊಂಡು ಫ್ರೆಂಡ್ಸ್, ವೆಡ್ಮೆಟಲ್ಲಿ ನಾನು ಡೌನ್ಲೋಡ್ ಮಾಡಿದ್ದು ಹಾಗಾಗಿ ಈ ರೀತಿ ತೋರಿಸಿದ್ದೇನೆ. ನೀವೇನಾದರೂ ಡೈರೆಕ್ಟಾಗಿ ಡೌನ್ಲೋಡ್ ಮಾಡಿದರೆ ನಿಮಗೆ ಡೌನ್ಲೋಡ್ ಫೋಲ್ಡ್ರಲ್ಲಿ ಇರ್ತವೆ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್, ಇವಾಗ ನೋಡೋಣ ಬನ್ನಿ ಫ್ರೆಂಡ್ಸ್ ನಮ್ಮ ಗೇಮ್ ಪ್ಲೇನಲ್ಲಿ ಯಾವ ರೀತಿ ನಮ್ಮ ಸಾಂಗ್ಸ್ ಎಲ್ಲ ಆ್ಯಡ್ ಆಗಿರ್ತವೆ ಅಂತ, ಯಾವ ರೀತಿ ನಾವು ಪ್ಲೇ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನಾವು ಇವಾಗ ಗೇಮ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಇವಾಗ ನಮ್ಮ ಗೇಮ್ ಪ್ಲೇ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಇವಾಗ ನಮ್ಮ ಗೇಮ್ ಪ್ಲೇ ಸ್ಟಾರ್ಟ್ ಆಗಿದೆ. ಇವಾಗ ನಾವು ಸಾಂಗ್ನ ಪ್ಲೇ ಮಾಡಬೇಕು ಅಂತಂದರೆ ಫ್ರೆಂಡ್ಸ್ ತುಂಬಾ ಸಿಂಪಲ್ ಫ್ರೆಂಡ್ಸ್. ಇಲ್ಲಿ ಮೇಲ್ಗಡೆಯಲ್ಲಿ ಒಂದು ಮಾರ್ಕ್ ಇದೆ ನೋಡಿ ಫ್ರೆಂಡ್ಸ್ ಚಿಕ್ಕದಾಗಿ, ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಒಂದು ರೇಡಿಯೋ ಮಾರ್ಕು ಇನ್ನೊಂದು ಕೆಳಗಡೆ ಮ್ಯೂಸಿಕ್ ಪ್ಲೇಯರ್ ಮಾರ್ಕು ಇದೆ ಫ್ರೆಂಡ್ಸ್. ಅಲ್ಲಿ ಕೆಳಗಡೆ ಇರುವಂಥ ಮ್ಯೂಸಿಕ್ ಪ್ಲೇಯರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಅಲ್ಲಿ ಸಿಂಪ್ಲಿ ನಿಮಗೆ ಈ ಆಪ್ಷನ್ಸ್ ಎಲ್ಲ ಗೊತ್ತಿರ್ಬೋದು, ಸಿಂಪ್ಲಿ ಪ್ಲೇ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸಾಂಗ್ ಪ್ಲೇ ಆಗುತ್ತೆ ಫ್ರೆಂಡ್ಸ್. ಆಮೇಲೆ ನೀವೇನಾದರೂ ಚೇಂಜ್ ಮಾಡಬೇಕಂದ್ರೆ ಫ್ರೆಂಡ್ಸ್ ಸಾಂಗ್ನ ಪಕ್ಕದಲ್ಲೇ ನಿಮಗೆ ಚೇಂಜ್ ಮಾಡೋ ಆಪ್ಷನ್ಸ್ ಕೂಡ ಸಿಗ್ತವೆ ಫ್ರೆಂಡ್ಸ್. ನೀವು ಸಾಂಗ್ನ ಆರಾಮಾಗಿ ನೀವು ಸಾಂಗ್ನ ಚೇಂಜ್ ಮಾಡ್ಕೋಬೋದು ಫ್ರೆಂಡ್ಸ್. ಮುಂದಕ್ಕೆ ಮತ್ತು ಹಿಂದಕ್ಕೆ ಸಾಂಗ್ನ ಚೇಂಜ್ ಮಾಡ್ಕೋಬೋದು ಫ್ರೆಂಡ್ಸ್. ಮತ್ತು ಪೋಸ್ ಕೂಡ ಮಾಡ್ಕೋಬೋದು, ಅಂದರೆ ಅಲ್ಲಿಗೆ ಕೂಡ ನಿಲ್ಲಿಸ್ಕೋಬೋದು ಸಾಂಗ್ನ. ಆಮೇಲೆ ಶುಫಲ್ ಅಂದರೆ ಸಾಂಗ್ ಅದ್ಲಿ ಬಿದ್ಲಿ ಪ್ಲೇ ಆಗಂಗೆ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ತುಂಬಾ ಆಪ್ಷನ್ಸ್ ಇರುವಂಥದ್ದು, ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಡಿಫಾಲ್ಟಾಗಿ ಬಂದಿರುವಂಥ ಒಂದು ಆಪ್ಷನ್ಸ್ ಫ್ರೆಂಡ್ಸ್ ಇದು. ನಮಗೆ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮಲ್ಲಿ ಈ ಆಪ್ಷನ್ಸ್ ಇರೋದು ನಮಗೆ ಖುಷಿ ವಿಷಯ ಅಂತ ಹೇಳ್ಬೋದು.
ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ನೀವು ಕೂಡ ಸಾಂಗ್ ಹಾಕ್ಕೊಳ್ಳಿ ಫ್ರೆಂಡ್ಸ್, ಎಂಜಾಯ್ ಮಾಡಿ ಫ್ರೆಂಡ್ಸ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೇ ರೀತಿ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ ರಿಲೇಟೆಡ್ ವೀಡಿಯೋಸ್ ಬರ್ತಿರ್ತಾರೆ ಫ್ರೆಂಡ್ಸ್, ಮತ್ತು ಇನ್ನೂ ಹಲವಾರು ಗೇಮ್ ರಿಲೇಟೆಡ್ ವೀಡಿಯೋಸ್ನ ಕೂಡ ಬರ್ತಿರ್ತಾರೆ ಫ್ರೆಂಡ್ಸ್. ನನಗೀಗ ಸ್ವಲ್ಪ ಗಂಟು ಪ್ರಾಬ್ಲಮ್ ಇದೆ ಫ್ರೆಂಡ್ಸ್, ಆದರೂ ಕೂಡ ವೀಡಿಯೋ ಮಾಡ್ತೀನಿ, ಕಷ್ಟಪಟ್ಟು ವೀಡಿಯೋ ಮಾಡ್ತೀನಿ. ಪ್ಲೀಸ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. 1K ಸಬ್ಸ್ಕ್ರೈಬರ್ಸ್ಗೆ ಹತ್ತತ್ರ ಇದ್ದೀವಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಈ ವಿಡಿಯೋ ನೋಡಿಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಮತ್ತೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನೀವು ಸಾಂಗ್ನ ಸೌಂಡ್ ಕೂಡ ಸೆಟ್ ಮಾಡ್ಕೋಬೋದು. ಇಲ್ಲಿ ನೀವು ಸೆಟ್ಟಿಂಗ್ಸಲ್ಲಿ ಹೋಗಿ ಸಾಂಗ್ನ ಸೌಂಡ್ ಕೂಡ ಸೆಟ್ ಮಾಡ್ಕೋಬೋದು. ನಾವು ವೆಹಿಕಲ್ ಸೌಂಡ್ ಅಂದರೆ ನಮ್ಮ ಮೋಡ್ನ ಸೌಂಡು ಜಾಸ್ತಿ ಕಮ್ಮಿ, ಆಮೇಲೆ ಸಾಂಗ್ನ ಸೌಂಡು ಜಾಸ್ತಿ ಕಮ್ಮಿ, ಈ ಥರ ನಾವು ಅಡ್ಜಸ್ಟ್ ಕೂಡ ಮಾಡ್ಕೋಬೋದು. ಎಲ್ಲವರ ಆಪ್ಷನ್ಸ್ ಇರುವಂಥದ್ದು ನೋಡಿ. ನಾನು ಫುಲ್ ಸಾಂಗ್ ಬಗ್ಗೆ ಫುಲ್ ಸಾಂಗ್ ಹಾಕೊಳೋದು ಮತ್ತು ಆ್ಯಡ್ ಮಾಡ್ಕೊಳ್ಳೋದು ಯಾವ ರೀತಿ ಪ್ಲೇ ಮಾಡೋದು ಅನ್ನೋದನ್ನು ಫುಲ್ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಇದಾಗಿತ್ತು ಫ್ರೆಂಡ್ಸ್ ನಮ್ಮ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ ಒಳಗೆ ಯಾವ ರೀತಿ ಸಾಂಗ್ನ ಹಾಕೊಳ್ಳೋದು ಅನ್ನೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ನಮಸ್ಕಾರ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್, ಅವರು ಕೂಡ ಸಾಂಗ್ ಆ್ಯಡ್ ಮಾಡ್ಕೊಳ್ಳಿ.